ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದಂಥ ಜನಪರವಾದಂಥ ಯೋಜನೆಗಳೇ ರಾಷ್ಟ್ರ ಮಟ್ಟದಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಅದನ್ನು ಜಾರಿಯಲ್ಲಿ ತರತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ರಾಜೀನಾಮೆನೇ ಕೇಳ್ತಕ್ಕಂಥದ್ದು ರಾಜೀನಾಮೆನೇ ಕೊಡಬೇಕಮ್ಮ ಕೇಳ್ತಕ್ಕಂಥ ಸರಿಯಲ್ಲ ಅದನ್ನು ನಾನು ಕಡ ಖಂಡಿತವಾಗಿ ಖಂಡಿಸ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದುವರಿಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೀನಿ ಮೂಡ ಹಗರಣ ಸುದ್ದಿ ಕೇಳಿದ ಕೂಡಲೇ ಈಗಾಗಲೇ ಅವರು ಗೊತ್ತಿದ್ದೇ ಆಗಿದೆ ಗೊತ್ತಿಲ್ಲದೇ ಆಗಿದೆ ಅವು ಏನು ಸೈಟ್ಗಳ ಬಗ್ಗೆ ವಿಚಾರ ಬಂದಾಗ ಈಗಾಗಲೇ ಸೈಟ್ಗಳು ವಾಪಸ್ ಕೊಟ್ಟಿದ್ದರಿಂದ ಅದು ಮುಗಿದು ಹೋದ ಪ್ರಕರಣ ಬಿಜೆಪಿ ಅವರಿಗೆ ಎಂದನೂ ಕೂಡ ಸ್ವಂತ ಸರ್ಕಾರ ರಚನೆ ಮಾಡಿಲ್ಲ ಇಂತವೇ ಮುಂದಿಟ್ಟುಕೊಂಡು ಕೆಲವರು ಮೈಂಡ್ ಡೈವರ್ಟ್ ಮಾಡಿ ನಮ್ಮ ಪಕ್ಷದ ಕೆಲವು ಶಾಸಕರು ತೆಗೆದುಕೊಂಡೇ ಅವರು ಸರ್ಕಾರ ರಚನೆ ಮಾಡಿದರು ಈಗನೂ ಅಂತ ಸಾಹಸ ಮಾಡಬೇಕಂತ ಹೇಳಿ ಕೈ ಹಾಕ್ತಾರೆ ನಮ್ಮ ಸರ್ಕಾರ ಭದ್ರವಾಗಿದೆ 136 ಶಾಸಕರು ನಮ್ಮ ಸರಿ ಇದ್ದಾರೆ 5 ಗ್ಯಾರಂಟಿಗಳು ಕೂಡ ಬಡವರಿಗಾಗಿ ಕೊಟ್ಟಿದಂಥವು ಹೀಗಾಗಿ ಸ್ವತಃ ಧರ್ಮಸ್ಥಳದ ಧರ್ಮಾಧಿಕಾರಿನೇ ಹೇಳ್ಯಾರ ಈ ಸರ್ಕಾರ ಚೆನ್ನಾಗಿದೆ ಅವರೊಬ್ಬ ಬಿ ಜೆ ಪಿ ಪಕ್ಷದಿಂದ ಪಾರ್ಲಿಮೆಂಟ್ ಸದಸ್ಯರಾದರು ರಾಜ್ಯಸಭಾ ಸದಸ್ಯರಾದರು ಅವರು ಹೇಳ್ತಾರೆ ಈ ಸರ್ಕಾರ ಬಂದ ಮೇಲೆ ನನ್ನ ಕರೋನಾ ಸಂದರ್ಭದಲ್ಲಿ ಬಹಳಷ್ಟು ತೊಂದರೆ ಆಗಿತ್ತು ನನಗೆ ಈ ಸರ್ಕಾರ ಬಂದ ಮೇಲೆ ನನ್ನ ಖಜಾನೆ ತುಂಬಿ ತುಳುಗ್ತಾ ಇದೆ ಲಕ್ಷಾನುಗಟ್ಟಲೆ ಜನರು ಧರ್ಮಸ್ಥಳಕ್ಕೆ ಬಂದು ಹೋಗ್ತಾ ಇದ್ದಾರೆ ಮತ್ತು ಬಸ್ಸಿನಲ್ಲಿ ಫ್ರೀ ಬರೋದು ಹೋಗೋದು ಅವಕಾಶ ಕೊಟ್ಟಿದ್ದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದೆ ಹೀಗಿರೋದ್ರಲ್ಲಿಂದ ಬಡವರಿಗೆ ಸಹಾಯ ಆಗ್ತಕ್ಕಂಥ ಸ್ಕೀಮ್ಗಳು ಕೂಡ ಜಾರಿಯಲ್ಲಿ ಇರೋದರಿಂದ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದಂಥ ಕೆಲವು ಜನಪರವಾದಂಥ ಯೋಜನೆಗಳೇ ರಾಷ್ಟ್ರ ಮಟ್ಟದಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಅದನ್ನು ಜಾರಿಯಲ್ಲಿ ತರತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಹೋರಾಟಗಾರರು ಕೇಸ್ಗಳು ತುಂಬ ಇದ್ದಾವೆ ಸೊ ಅದ್ಯಾವುದು ಮಾಡಿದ್ರೆ ಹುಬ್ಳಿ ಗಲಭೆ ಯಾಕೆ ತೋರಿಸ್ತಾರೆ ಅಂತ ಕನ್ನಡ ಪರ ಮೊದಲಿಂದ ಕೂಡ ಭಾಳಷ್ಟು ಸಂದರ್ಭದಲ್ಲಿ ಭಾಳಷ್ಟು ಸಲ ಈ ಕೇಸ್ಗಳು ಕನ್ನಡ ಪರ ಸಂಘಟನೆಗಳು ಕೂಡ ಕರ್ನಾಟಕ ಅಂದರೆ ಕನ್ನಡ ಕನ್ನಡ ಅಂದರೆ ಕರ್ನಾಟಕ ಅವ್ರ ಬಗ್ಗೆ ಯಾರಿಗೆ ತಾರತಮ್ಯ ಇಲ್ಲ ಯಾರಿಗೆ ಭೇದ ಭಾವ ಇಲ್ಲ ಕನ್ನಡ ನಮ್ಮ ಉಸಿರು ಅಂತೇಳಿ ನಾವು ತಿಳ್ಕೊಂಡಾಗ ಎಲ್ಲೆಲ್ಲಿ ಭಾಷಣ ಬಿಗಿದು ಹೇಳ್ತೀವಿ ನಮ್ಮ ಕನ್ನಡ ಅಭಿಮಾನದ ಬಗ್ಗೆ ಮತ್ತು ಅವರಿಗೆ ಅನ್ಯಾಯ ಆಗ್ಬಿಡಲ್ಲ ಅವರಿಗೂ ಕೂಡ ಪ್ರಾಮಾಣಿಕವಾಗಿ ಅವರ ಮೇಲಿದ್ದಂಥ ಮೊಕದ್ದಮೆ ಕೂಡ ವಾಪಸ್ ತೆಗೆದುಕೊಳ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಮಾಡ್ತದೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯವರು ನೇರ ಆರೋಪ ಮಾಡ್ತಿದ್ದಾರೆ ಇವತ್ತೇನು ಮೂಡ ಹಗರಣ ಇದೆ ಅದನ್ನ ದಿಕ್ಕು ತಪ್ಪಿಸುವ ನೆಟ್ಟಿಗೋಸ್ಕರ ಹುಬ್ಳಿಯಲ್ಲಿ ಏನು ಗಲಭೆ ಆಗಿದೆ ಪ್ರಕರಣ ವಾಪಸ್ ಡೈವರ್ಟ್ ಮಾಡೋ ಸಿದ್ದರಾಮಯ್ಯ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಏನೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಹುಬ್ಬಳ್ಳಿ ಗಲಭೆ ಅದು ಸೃಷ್ಟಿ ಮಾಡಿದ ಗಲಭೆ ಅಲ್ಲ ಯಾವುದೋ ಕಾರಣಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಆಗಿದಂಥ ಘಟನೆ ಪ್ರತಿಭಟನೆ ಮಾಡೋರು ಅದ್ರ ಬಗ್ಗೆ ತಪ್ಪು ಹೇಳಿಕೆ ಕೊಡೋರು ಅಲ್ಲಿ ಹೋಗಿ ನೋಡಬೇಕು ಅವ್ರ ಮನೆಗಳಿಗೆ ಹೋಗಿ ಭಾಳಷ್ಟು ಈ ಮುಗ್ಧ ಜನರಿದ್ದಾರೆ ಮತ್ತು ಸ್ಲಮ್ ಏರಿಯಾದಲ್ಲಿ ಇರೋರಿದ್ದಾರೆ ಈ ಬಡತನ ಅನ್ನೋದು ಯಾರಿಗೆ ಬಿಟ್ಟಿಲ್ಲ ಎಲ್ಲ ಜಾತಿಯವ್ರಿಗೆ ಎಲ್ಲ ಜಾತಿಯಲ್ಲಿ ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ಬಡತನದಲ್ಲಿದ್ದಂಥ ಜನರಿಗೆ ಮೇಲೆ ಆಪಾದನೆ ಆಗಿ ಕೇಸ್ಗಳಾದಾಗ ಅವ್ರ ಮನೆಯಲ್ಲಿ ಇದ್ದಂಥ ಅವ್ರ ಮನೆಗೆ ಒಬ್ಬರೇ ಇರ್ತಾರೆ ತಂದು ಅನ್ನ ನೀರು ಹಾಕೋರು ದುಡಿಯೋರು ಅವರು ಕೋರ್ಟು ಕಚೇರಿಯಿಂದ ಮನೆಯ ತೊಂದರೆ ಆಗ್ತದೆ ಅದಕ್ಕಾಗಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಬಡವರಿಗೆ ಅಲೆದಾಡಿ ಅವ್ರಿಗೆ ಇನ್ನೂ ಸಂಸಾರ ಛಿದ್ರ ಛಿದ್ರ ಆಗಬಾರ್ದು ಎಂಬ ಭಾವನೆಯಿಂದ ತಜ್ಞರ ವರದಿಯನ್ನು ತರಿಸ್ಕೊಂಡು ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಂಡು ಅದನ್ನು ತಕ್ಷಣ ಹಿಂಪಡೆತು ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ಸರ್ಕಾರ ವಾಪಸ್ ತೆಕ್ಕೊಂಡವ ಅದೇ ರೀತಿಯಲ್ಲಿ ನಮ್ಮ ಸರ್ಕಾರವೂ ಕೂಡ ಅದು ವಾಪಸ್ ತೆಗೆದುಕೊಳ್ಬೇಕಂತೇಳಿ ನಿರ್ಧಾರ ತೆಗೆದುಕೊಂಡು ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಮೂಡ ಒಂದೇ ಮುಂದಿಟ್ಟುಕೊಂಡು 2 ಸಲ ಮುಖ್ಯಮಂತ್ರಿ ಆದವರು ಒಂದು ಕಪ್ಪು ಚುಕ್ಕಿ ಇಲ್ಲದೆ ಅವರು ರಾಜ್ಯಭಾರ ಮಾಡಿದಂಥ ಅವರು ಒಬ್ಬ ಜಾತಿ ಜನನಾಯಕ ಅಲ್ಲ ಎಲ್ಲ ಜಾತಿಯ ಶಾಸಕರು ಕೂಡ ಅವ್ರು ಸರಿ ಇರೋದ್ರಿಂದ ಅವ್ರು ಬೆನ್ನೆಲುಬಾಗಿ ನಿಂತಿದ್ದರಿಂದ ನಂದಗನಿಸಿದ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಯಾರೂ ಅಗಲಾಡಿಸ್ಲಿಕ್ಕೆ ಆಗಲ್ಲ ಸರ್ ತಮ್ಮ ಪಕ್ಷದ ಕೋಳಿಗೋಡ ರೈತರಿಗೆ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಕೆಳಗೆ ಇಳಿಬೇಕು ಅಂತ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕರು ಹಿರಿಯ ಮುಖಂಡರು ಮಾಜಿ ಸ್ಪೀಕರ್ ಅವರೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರ ಬಗ್ಗೆ ಹೇಳಿಕೆ ಕೊಟ್ಟಾಗಿದೆ ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಪಕ್ಷದ ವತಿಯಿಂದ ಈಗಾಗಲೇ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಪುನಃ
ನಾವೊಂದು ವ್ಯತಿರಿಕ್ತವಾದ ಹೇಳಿಕೆ ಕೂಡ ಸರಿಯಲ್ಲ ಒಬ್ಬ ಜನಪ್ರಬಲಂತ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರೆ ನಾಡೇ ಹೊರಳ್ತಾ ಇದೆ ಬಡವರು ದಲಿತರು ಹಿಂದುಳು ವರ್ಗದವರ ಪರವಾಗಿದ್ದಂತ ಒಬ್ಬ ಮುಖ್ಯಮಂತ್ರಿಗೆ ಎಲ್ಲರೂ ಬೆಂಬಲ ಕೊಡಬೇಕು ಈ ಸರ್ವಸಣ್ಣ ಎಲ್ಲ ಕಡೆ ಅಂತ ಇರ್ತಾವ ಕೆಲಸ ಅಂತದ ಏನರ ಅದರಲ್ಲಿ ಅದು ಅದಕ್ಕೆ ಒಂದೇ ಒಂದು ಮಾರ್ಗ ಅಂತಂದ್ರೆ ರಾಜೀನಾಮೆನೇ ಕೇಳ್ತಕ್ಕಂಥದ್ದು ರಾಜೀನಾಮೆನೇ ಕೊಡಬೇಕಮ್ಮ ಕೇಳ್ತಕ್ಕಂಥ ಸರಿಯಲ್ಲ ಅದು ನಾನು ಕಡ ಖಂಡಿತವಾಗಿ ಖಂಡಿಸ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದುವರಿಲ್ಲ ಅಂತ ಹೇಳಿ ನಾನು ಕೂಡ ಹಾರೈಸ್ತೀನಿ।